ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಗೋಪಾಲಯ್ಯ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಗೋಪಾಲಯ್ಯ ಅವರೇ ಈಗ ಜೆಡಿಎಸ್ನ ಮುಖಂಡ ಉಪಸಭಾಪತಿ ಎಸ್ ಎಲ್ ಧರ್ಮೇಗೌಡರ ಸಾವು ತೀವ್ರ ಆಘಾತ ಉಂಟು ಮಾಡಿದೆ ರಾಜಕೀಯ ವಲಯದಲ್ಲಿ, ತಾವೇನು ಹೇಳ್ತೀರಾ? ಒಂದು ಬಹಳ ನೋವು ತಂದಿದೆ. ಅವರು ಒಂದು ದೊಡ್ಡ ರಾಜಕಾರಣ ಕುಟುಂಬದಿಂದ ಬಂದಿದ್ದವರು, ಬಹುಶಃ ಈ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಯಾರು ಊಹೆ ಮಾಡಿರ್ಲಿಲ್ಲ. ಅವ್ರು ಬಹಳ ಸೌಮ್ಯ ಸ್ವಭಾವದವರು, ಬಹಳ ವರ್ಷಗಳಿಂದ ನಮ್ಮ ಅವರ ಒಡನಾಟ ಇತ್ತು, ಅವರು ಭೋಜೇಗೌಡ ಜೊತೆ ನಮ್ಮ ಒಡನಾಟ ಇತ್ತು. ಬಹುಶಃ ಈ ರೀತಿ ಆಗುತ್ತೆ ಜೀವನದಲ್ಲಿ ಅವ್ರು ಈ ರೀತಿ ಮಾಡ್ಕೊಂತಾರೆ ನಮ್ಗೆ ಯಾರು ಊಹೆ ಇರಲಿಲ್ಲ. ಎಲ್ರಿಗೂ ದೊಡ್ಡ ನೋವು ತಂದಿದೆ. ನಿಜ ಗೋಪಾಲಯ್ಯ ಅವರೇ, ಅಂದ್ರೆ ಅವರು ಅವರ ಸಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಡೆತ್ ನೋಟ್ ಸಿಕ್ತು, ಜೊತೆಗೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ರ ಅನ್ನುವಂತಹ ಒಂದು ಪ್ರಶ್ನೆ. ಖಂಡಿತ ಬಹಳ ಸೌಮ್ಯ ಸ್ವಭಾವದವರು, ಯಾವತ್ತು ಆತರ ಇದನ್ ಮಾಡಿದ್ರೆ ಅವ್ರ ಕೆಲಸ ಆಯ್ತು ಅದ್ರ ಬಗ್ಗೆ ಮಾತ್ರ ಇದನ್ನ ಇದನ್ ಮಾಡೋರು ಹೊರತು ಯಾರ ಬಗ್ಗೆ ಆಗ್ಲಿ ಅವರು ಕೆಟ್ಟಾಗಿ ಮಾತಾಡ್ತಕ್ಕಂಥದ್ದಾಗ್ಲಿ ಅವ್ರ ಕೋಪನೆ ಬರ್ತಿರ್ಲಿಲ್ಲ. ಬಹುಶಃ ನಾವು ನೋಡದಂಗೆ ಆ ರೀತಿ ಸೌಮ್ಯ ಸ್ವಭಾವ ಇದ್ದವ್ರು ಯಾಕೆ ಈ ರೀತಿ ಮಾಡ್ಕೊಂಡು ಅಂತಂದ್ಬಿಟ್ಟು ಒಂದು ಸಂದೇಹನು ಬರುತ್ತೆ ನಮ್ಗೆ. ಆಮೇಲೆ ಮನೆ ಕಡೆ ಎಲ್ಲ ಅನುಕೂಲವಾಗಿದ್ರು, ಅದೇ ಚೆನ್ನಾಗಿದ್ರು ಮನೆ ಕಡೆ ಬಹಳ ಅನುಕೂಲವಾಗಿದ್ರು. ಇದನ್ನ ದೇವ್ರಿಗೆ ಗೊತ್ತು ಯಾಕೆ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಗೋಪಾಲ ಅವರು ತಾವು ಯಾವಾಗ ಮಾತಾಡಿದ್ರಿ ಕೊನೆಯದಾಗಿ ಅವ್ರ ಜೊತೆಗೆ? ನಾವು 15ನೇ ತಾರೀಕು ಅದ ವಿಧಾನ ಪರಿಷತ್ ಅದಕ್ಕಿಂತ ಮುಂಚೆ ಮಾತಾಡಿದ್ದು ನಾನು. ಅದಕ್ಕಿಂತ ಮುಂಚೆ ಮಾತಾಡಿದ್ದು. ಈ ಘಟನೆ ನಂತರ ತಾವು ಮಾತಾಡಿರ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ, ಇದ ಘಟನೆ ನಂತರ ಮಾತಾಡಿರ್ಲಿಲ್ಲ. ಈ ಘಟನೆ ನಂತರ ಅವ್ರು ತುಂಬಾ ಮಾನಸಿಕವಾಗಿ ಒಂಥರ ತುಂಬಾ ನೊಂದಿದ್ರು ಅನ್ನುವಂಥದ್ದು ಅವ್ರನ್ನ ಬಲ್ಲವರು ಹೇಳ್ತಾ ಇರುವಂತಹ ಮಾತು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಪದೇ ಪದೇ ಇದೇ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇದ್ರಂತೆ ಅವರು. ಇಲ್ಲ ಇದು ಕೇಂತ ಮುಂಚೆ ಸಿಕ್ಕಿದ ಅದಾದ್ಮೇಲೆ ನನ್ನ ಅವರ ಭೇಟಿ ಫೋನ್ ಅಲ್ಲಿ ಆಗ್ಲಿಲ್ಲ, ಡೈರೆಕ್ಟ್ ಆಗಿಲ್ಲ. ಅವ್ರು ಯಾರ ಬಗ್ಗೆನೂ ಒಯ್ತಿರ್ಲಿಲ್ಲ ನಮಗೆ, ವೈಯಕ್ತಿಕವಾಗಿ ಗೊತ್ತು ಯಾರ ಬಗ್ಗೆನೂ ಅವರು ಕೆಟ್ಟಾಗಿ ಮಾತಾಡಿದ್ರಲ್ಲ. ಅವ್ರ ಕೆಲಸ ಕಾರ್ಯ ಏನಾಯ್ತು ಆ ಕೆಲಸ ಕಾರ್ಯದಲ್ಲಿ ಮಗ್ನವಾಗಿರ್ತಿದ್ರು. ಸೊ ಎಲ್ಲರ ಜೊತೆಗೂ ಆತ್ಮೀಯವಾದಂತಹ ಸಂಬಂಧವನ್ನು ಬಹಳ ಇಟ್ಕೊಂಡಿದ್ರು. ಆಗಿದ್ರು ಅವ್ರು ಕೋಪನೆ ಬರ್ತಿರ್ಲಿಲ್ಲ, ಕೋಪನೆ ಬರ್ತಿರ್ಲಿಲ್ಲ, ಆ ರೀತಿ ಇದ್ರು ಅವ್ರು. ಅದೇ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಮನಸ್ಥಿತಿಯವರು ಅಲ್ಲ, ಕಾರಣ ಕೂಡ ಇಲ್ಲ ಅನ್ನೋದೇ ಅವರ ಬಲ್ಲವರು ಹೇಳ್ತಾ ಇರುವಂತಹ ಮಾತು. ಅದು ಯಾಕೆ ಮಾಡ್ಕೊಂಡ್ರು, ಅವ್ರಿಗೆ ಎಲ್ಲನೂ ಇತ್ತು, ಭಗವಂತ ಎಲ್ಲನೂ ಕೊಟ್ಟಿದ್ದ, ಅವ್ರ ತಂದೆ ತಾಯಿ ಆಶೀರ್ವಾದದಿಂದ ಭಗವಂತ ಎಲ್ಲನೂ ಕೊಟ್ಟಿದ್ದ, ಎಲ್ಲನೂ ಕೊಟ್ಟಿದ್ದ, ಯಾಕೆ ಮಾಡ್ಕೊಂಡ್ರು ಅಂತಕ್ಕಂಥದ್ದು ಈಗ ಸಂದೇಹ. ಅದೇ ಮೊನ್ನೆ ನಡೆದಂತಹ ಘಟನೆ ಪರಿಷತ್ ಗಲಾಟೆ ಇತ್ತಲ್ಲ, ಅದು ಅವ್ರನ್ನ ಈ ರೀತಿಯ ಒಂದು ಕೃತ್ಯ ಮಾಡೋದಕ್ಕೆ ಪ್ರಚೋದಿಸ್ತಾ ಹೇಗೆ ಅಂತ? ಹಾಗಿತ್ತು, ಅದನ್ನ ರಾಜಕಾರಣದಲ್ಲಿ ಇದಾಗುತ್ತೆ, ಇದಕ್ಕೆಲ್ಲ ಇದನ್ನ ಜೀವನ ಕಳ್ಕೊಂತಕ್ಕಂಥದ್ದು ಅಂತಂದ್ರೆ ತಪ್ಪಲ್ಲ. ಏನಿದು ನಾವು ಫೇಸ್ ಮಾಡ್ಬೇಕು ರಾಜಕಾರಣದಲ್ಲಿ, ಅವೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ. ಈ ಪ್ರಾಣ ಹೋಗ್ತಕ್ಕಂತ ಸ್ಥಿತಿ ಅದನ್ನ ತಂದಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮರ್ಯಾದೆ ಹೋಯ್ತು, ಅವಮಾನ ಆಯ್ತು ಅನ್ನೋದೇ ಅವರಿಗೆ ಬಹಳ ಕಾಡ್ತಾ ಇತ್ತು ಅಂತ ಹೇಳ್ತಾರೆ. ಅವರ ಸ್ಥಾನ ಏನು ಇದಾಗಿರ್ಲಿಲ್ಲ, ಇದನ್ನ ಇಲ್ಲ ಘಟನೆಯಲ್ಲಿ ನೊಂದಿರ್ಬೋದು, ನೊಂದಿರ್ಬೋದು, ಬಹಳ ಸೌಮ್ಯ ಸ್ವಭಾವದವ್ರದ್ದೆಲ್ಲ ತಡ್ಕಣಕ್ ಆಗಿರಕ್ಕಿಲ್ಲ ಅವ್ರಿಗೆ. ಬಹುಶಃ ಈ ರೀತಿ ಆಗ್ಬಾರ್ದಾಗಿತ್ತು, ನಾವು ಅವರ ಕುಟುಂಬದಲ್ಲೇ ದುಃಖದಲ್ಲಿ ಭಾಗಿಯಾಯ್ತೇವೆ, ಒಳ್ಳೆ ವ್ಯಕ್ತಿ. ನಿಜ ನಿಜ, ಅಂದ್ರೆ ಅವರು ಈ ವಿಚಾರವಾಗಿ ಮನಸ್ಸಿಂದ ಅದನ್ನ ದೂರ ಮಾಡಿರ್ಲಿಲ್ಲ. ಅಂದ್ರೆ ಹುಲಿ ಅಂತಿದ್ದೆ ನಾನು, ನನ್ನ ಮೈ ಮುಟ್ಟಿದ್ರು, ನನ್ನ ಮೈ ಮುಟ್ಟಿದ್ರು ಅಂತ ಈ ರೀತಿ ಬೇಜಾರು ಮಾಡ್ಕೊಂಡಿದ್ರು. ಹಂಚ್ಕೊಂಡು ಇದನ್ನ ಇದನ್ ಮಾಡ್ಕೊಂಬರ್ಕದ್ ಒಬ್ಬರ ಹತ್ರ ಹೇಳ್ಕೊಂಡ್ರೆ ತಾನೇ ಅದನ್ನ ಬಗೆಹರಿತಕ್ಕಂಥದ್ದು. ಆತ್ಮಹತ್ಯೆನೆ ಅದಕ್ಕೊಂದು ಕಾರಣ ಆಗೋದಿಲ್ಲ. ನಿಜ, ಅವರ ಸೌಮ್ಯ ಸ್ವಭಾವನೇ ಇದಕ್ಕೆ ಇದಾಗಿರ್ಬೇಕು. ಯಾರ ಹತ್ರ ಹೇಳ್ಕೊಂಡ್ದಂಗೆ ಅವರ ಮನಸ್ಸಲ್ಲಿ ಏನಿತ್ತು ಅದು ಹೇಳ್ಕೊಂಡ್ದಂಗೆ ಇದನ್ ಮಾಡಿರ್ತಕ್ಕಂಥದ್ದು ಇದಾಗಿರ್ಬೋದು. ನಿಜ ನಿಜ, ಧನ್ಯವಾದ ನಮ್ಮ ಜೊತೆಗೆ ಗೋಪಾಲಯ್ಯ ಅವರೇ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಧರ್ಮೇಗೌಡರು ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನು ಧರ್ಮೇಗೌಡರ ಆತ್ಮಹತ್ಯೆಗೆ ಕಾರಣ ಒಂದು ವೇಳೆ ಇದೇ ಘಟನೆ ಆಗಿದ್ರೆ, ಅಂದರೆ ಬಹಳ ತೀವ್ರ ನೊಂದು ಈ ವಿಚಾರವಾಗಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದೆ ಆಗಿದ್ರೆ, ಅಷ್ಟೊಂದು ಸೂಕ್ಷ್ಮ ಮನಸ್ಸನ್ನು ಹೊಂದಿದ್ರೆ ಧರ್ಮೇಗೌಡರು, ಇಷ್ಟೊಂದು ನೊಂದು ಹೋಗಿದ್ರೆ ಈ ಘಟನೆಯಿಂದಾಗಿ, ಈ ವಿಚಾರವಾಗಿ ಯಾರು ಕೂಡ ಅವರ ಸಹಾಯಕ್ಕೆ ಬಂದಿರಲಿಲ್ವಾ ಈ ವಿಚಾರದಿಂದ ಅವ್ರನ್ನ ಹೊರಗಡೆ ತರೋದಕ್ಕೆ ಅನ್ನುವಂತಹ ಪ್ರಶ್ನೆ ಕೂಡಲೇ ಉದ್ಭವ ಆಗುತ್ತೆ. ಆದರೆ ಆತ್ಮೀಯರ ಬಳಿ ಇವರು ಹೇಳಿಕೊಂಡಿರುವಂತಹ ವಿಚಾರವನ್ನು ನೋಡ್ತಾ ಹೋದರೆ ಪರಿಷತ್ ಗಲಾಟೆ ವಿಚಾರವೇ ಪದೇ ಪದೇ ಇಲ್ಲಿ ಪ್ರಸ್ತಾಪ ಆಗಿರೋದು, ಅಂದರೆ ತೀವ್ರ ಅವಮಾನದಿಂದನೇ ಈ ಒಂದು ಘಟನೆ ಆಯ್ತಾ ಅನ್ನುವಂಥದ್ದು ಪೊಲೀಸರ ತನಿಖೆ ನಂತರ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಾಗಿದೆ.